बल्लारिया कुड़ितिने बड़ी आर्सेलर मित्तल कंपनी स्थावर निर्माण स्वाधीन पड़िसिकोंडिद्द 2643 एकरे भूमियन्न सरकार के हिंदिरुगिसलु निर्धरिसलागिदे एंदु कंपनी सुप्रीम कोर्ट गे तिळिसलागिदे। मित्तल इंडिया कुड़ितिने बड़ी उक्कु कारखाने स्वाधीन पड़िसिकोंडिरुव भूमियन्न बदलाद सन्निवेशद हिन्नेलेयल्लि ಅರ್ಜಿದಾರರು ಭೂಮಿಯನ್ನು ತಮ್ಮ ವಶದಲ್ಲಿರಿಸಿಕೊಳ್ಳಲು ಬಯಸುವುದಿಲ್ಲ, ಸಂಪೂರ್ಣ ಭೂಮಿಯನ್ನು ಹಿಂತಿರುಗಿಸುತ್ತಾರೆ ಎಂದು ನ್ಯಾಯಾಲಯದ ಮುಂದೆ ಕಂಪನಿಯ ಪರ ಹಿರಿಯ ವಕೀಲರಾದ ಎಎಂ ಸಿಂಘ್ವಿ ನೇತೃತ್ವದ ತಂಡ ತಿಳಿಸಿದ್ದಾರೆ। ಈಗಾಗಲೇ ಕಂಪನಿ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಗೆ ಪಾವತಿಸಿದ 267 ಕೋಟಿ ರೂಪಾಯಿ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಎಂದು ಕಂಪನಿ ಸಲ್ಲಿಸಿದ ರಿಟ್ ಅರ್ಜಿಯ ಬಗ್ಗೆ ಕೆಐಡಿಬಿ ಗೆ ನ್ಯಾಯಪೀಠ ನೋಟಿಸ್ ಜಾರಿ ಮಾಡಿದೆ। ಭೂ ಮಾಲೀಕರಿಗೆ ಮಂಡಳಿ ಹಣ ಪಾವತಿಸಿದ ನಂತರ ಭೂಮಿಯನ್ನು ಉಳಿಸಿಕೊಳ್ಳಲಾಗುತ್ತದೆಯೇ ಎನ್ನುವ ಪ್ರಶ್ನೆಗೆ ಮಂಡಳಿಯ ಪರ ಹಾಜರಿದ್ದ ವಕೀಲ ಕಿರಣ್ ಸೂರಿ ಕಾಲಾವಕಾಶ ಕೇಳಿ ನ್ಯಾಯಾಲಯ ಅಕ್ಟೋಬರ್ 30 ಕ್ಕೆ ವಿಚಾರಣೆಗೆ ಆದೇಶ ನೀಡಿದೆ। ಬಳ್ಳಾರಿಯಲ್ಲಿ ಮಾಜಿ ಸಂಸದ ಉಗ್ರಪ್ಪ ರೈತರ ಹೋರಾಟಕ್ಕೆ ನ್ಯಾಯಾಲಯದಿಂದ ಸಂದ ಜಯದ ಬಗ್ಗೆ ಅಭಿನಂದಿಸಿದರು। ನಾನು ಇದರ ಈ ಹೋರಾಟದಲ್ಲಿ ಭಾಗಿಯಾದಂತ ಎಲ್ಲ ರೈತರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸುತ್ತೇನೆ। ಅರೆ ಯಾವ 4866 ಎಕರೆ ಅಕ್ವೈರ್ ಮಾಡ್ಕೊಂಡಿತ್ತು ಅದರಲ್ಲಿ ಈಗ ಸರೆಂಡರ್ ಮಾಡ್ತಾ ಇರುವಂತದ್ದು 2643 ಉಳಿದಂತ ಜಮೀನು ಯಾರೋ ಬ್ರಾಹ್ಮಣಿ ಸ್ಟೀಲ್ಸ್ ಗೆ ಮಾಡ್ಕೊಂಡಿದ್ರು ಅವರು ಉತ್ತಮ ಗಾಲ್ವಾ ಕಂಪನಿಯವರಿಗೆ ಮಾರಾಟ ಮಾಡಿದ್ದಾರೆ ಅದರಲ್ಲೂ ಯಾವ ಉದ್ದೇಶಕ್ಕೆ ಅಕ್ವೈರ್ ಮಾಡ್ಕೊಂಡಿದ್ರು ಆ ಉದ್ದೇಶ ಇವತ್ತಿಗೂ 15 ವರ್ಷಗಳ ನಂತರವೂ ಈಡೇರಿಲ್ಲ ಒಂದು ಕಡೆ ಒಬ್ಬರು ಹೇಳ್ತಾರೆ ನಮಗೆ ಬೇಡ ವಾಪಸ್ ತಗೊಳ್ಳಿ ब्राह्मणी स्टील जमीन उत्तम गालू माराट उद्देश के विरुद्ध सो कड़े 15 वर्ष सरेंडर इन कड़े सरेंडर इला व्यापार जमीन इन ब्राह्मणी स्टील उत्तम गालू ऐनू ग ಕುಡಿತಿನೆ ಬಳಿ ನಿರಂತರ ಹೋರಾಟ ನಡೆಸುತ್ತಿರುವ ರೈತರು ತಮ್ಮ ಬೇಡಿಕೆಗಳನ್ನು ಸರ್ಕಾರವು ಈಡೇರಿಸಲೇಬೇಕು ಎಂದು ರಾಜಕಾರಣಿಗಳ ಬಗ್ಗೆ ಕಿಡಿಕಾರಿದರು। ನಮಗೆ ಈ ಭಾಗದ ಅನ್ನದಾತರನ್ನ ಅವರ ಮಕ್ಕಳನ್ನ ತಮ್ಮ ತಮ್ಮ ಪಾರ್ಟಿಗಳಲ್ಲಿ ಕೆಕ್ಕೆ ಹೊಡೆಕ ಕೊಳ್ಳೆ ಹೊಡೆಕ ತಮ್ಮ ತಮ್ಮ ಪಾರ್ಟಿಗಳಲ್ಲಿ ಕುಡಿಸೋದು ತಿನ್ನಿಸೋದು ಈ ಕೆಲಸಕ್ಕೆ ನಿಂತುಕೊಂಡಿದ್ದಾರೆ ರಾಜಕಾರಣಿಗಳು। ಇದನ್ನ ನಾವು ನೇರವಾಗಿ ನಮ್ಮ ಸಿಪಿಐಎಂ ಪಾರ್ಟಿ ಜಿಲ್ಲಾ ಸಮಿತಿ ಹಾಗೂ ಈ ಭಾಗದ ತಾಲೂಕು ಸಮಿತಿ ನೇರವಾಗಿ ನಾವು ಖಂಡನೆ ಮಾಡ್ತೀವಿ। ಈ ಭಾಗದ ರೈತರಿಗೆ ರೈತರ ಮಕ್ಕಳಿಗೆ ನೀವು ಉದ್ಯೋಗ ಕೊಡ್ರಿ ಮತ್ತು ಆ ರೈತರಿಗೆ ನಾವು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 30 ಲಕ್ಷ ರೂಪಾಯಿ ದುಡ್ಡು ಕೊಡ್ರಿ ಇಲ್ಲ ಅಂತಂದ್ರೆ ನಮ್ಮ ಭೂಮಿ ನಮಗೆ ವಾಪಸ್ ಕೊಡಿ ಅಂತ ಹೇಳಿಬಿಟ್ಟು ನಾವು ಇವತ್ತು 296ನೇ ದಿನದ ಹೋರಾಟದ ಭಾಗವಾಗಿ ತಮಗೆ ಈ ಮೂಲಕ ಸರ್ಕಾರಕ್ಕೆ ನಾವು ತಿಳಿಸ್ತಾ ಇದ್ದೀವಿ।